ಸ್ಟೇಜಲ್ಲಿ ಮಾತಾಡುವಾಗ ನಿಮ್ಮ ತಂದೆ ಬಗ್ಗೆ, ನನ್ನ ಬಗ್ಗೆ, ನೀನ್ ಅಜಯ್ನ ಮದುವೆ ಆಗೋ ವಿಷಯದ ಬಗ್ಗೆ ಎಲ್ಲಾನು ಮಾತಾಡಬೇಕು, ಮರಿಬಾರ್ದು. ಸರಿ. ವೇದಿಕೆ ಮೇಲಿರುವ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲಾ ಕಲಾಭಿಮಾನಿಗಳಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ದಿನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ದಿವಸ. ಕುಮಾರಿ ಸಂಗೀತಾರವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಭಾರತದ ಭೂಪಟದಲ್ಲಿ ಕರ್ನಾಟಕದ ಹೆಸರನ್ನ ಮನೆ ಮಾತಾಕ್ಸಿದ್ದಾರೆ. ಅವರ ಈ ಸಾಧನೆಯನ್ನ ನಾವೆಲ್ಲರೂ ಮೆಚ್ಚಬೇಕಾದಂಥದ್ದು. ಗಾನ ಕೋಗಿಲೆ ಸಂಗೀತಾರವರು ಸಿನಿಮಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅವರಿಗೆ ಸನ್ಮಾನ ಮಾಡ್ತಾ ಇರೋದು ನಮಗೆಲ್ರಿಗೂ ಹೆಮ್ಮೆಯ ವಿಷಯ. ಗಾಯಕಿ ಸಂಗೀತಾರವರ ಈ ಸಾಧನೆಯನ್ನು ಗಮನಿಸಿದರೆ ನನಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದೇನಪ್ಪ ಅಂತಂದರೆ, ದ್ವಾಪರದಲ್ಲಿ ಶ್ರೀಕೃಷ್ಣ ಕೊಳಲು ನುಡಿಸ್ತಾ ಇದ್ರೆ ಬರೀ ಜನಗಳಷ್ಟೇ ಅಲ್ಲ, ದನಕರುಗಳು ತಲೆ ಆಡಿಸ್ತಿದ್ರು ಅಂತೆ. ಆದರೆ ಆ ಶ್ರೀಕೃಷ್ಣ ಹೀಗೆದ್ದಿದ್ರೆ ಸಂಗೀತಾರವರ ಗಾನ ಕೇಳಿ ಬರೀ ತಲೆ ಆಡಿಸೋದೇ ಅಲ್ಲ, ಒಂದೆರಡು ಸ್ಟೆಪ್ಗಳನ್ನೂ ಹಾಕ್ತಿದ್ದ ಅಂತ ಅನ್ಸುತ್ತೆ. ಹಲೋ, ನಮ್ಮ ಸಂಗೀತಕ್ಕೆ ಸನ್ಮಾನ ನಡೀತಾ ಇದೆ, ಬರೋ ಹೋಗೋಣ. ನಮ್ಮ ಸಂಗೀತ ಅಂತೆ, ನಮ್ಮ ಸಂಗೀತ ನಮ್ಮನ್ನೊಂದ್ಸಲಿ ನೋಡಕ್ ಬರಲಿಲ್ಲ, ಅವಳಿಗೆ ಅವಾರ್ಡ್ ಬಂದಿನ ಪೇಪರ್ಲ್ಲಿ ಓದ್ ತಿಳ್ಕೊಂಡ್ವು. ಯಾವಾಗಲ್ಲ ನನ್ನ ಮಾತು ಕೇಳು, ನಿನಗೆ ಸ್ವಾಭಿಮಾನನೇ ಇಲ್ವೇನೋ? ಇಡೀ ಕುಟುಂಬದವ್ರು ಸೇರ್ಕೊಂಡು ಹೊರಗ್ದಬ್ಬಿದ್ದಾರೆ ಕಳ್ಳರು ಅಂತ. ಏ, ಯಾವ ಮುಖ ಇಟ್ಕೊಂಡು ನೋಡಕ್ ಹೋಗೋದಾ? ಸಂಗೀತ ದೊಡ್ಡ ಸಿಂಗರ್ ಆಗ್ಬೇಕಂತ ಆಸೆ ಪಟ್ಟಿದ್ದೆ, ನಾವು ತಾನೇ. ಬಾರ ಹೋಗೋಣ. ನಾನು ಬರಲ್ಲಪ್ಪ, ಬೇಕಾದ್ರೆ ನೀನು ಹೋಗಷ್ಟೇ. ಬಾರ, ನನ್ನ ಮಾತು ಕೇಳು. ನಿಂತ್ಕೊಳ್ಳ, ನಿಮ್ಗೇನ್ ಕೆಲಸ ಇಲ್ಲಿ? ಸಮಾರಂಭಕ್ಕೆ ಹೋಗ್ತಾ ಇದೀವಿ. ನೋಡಕ್ ಬಂದ್ರ ಇಲ್ಲ ಜೇಬ್ ಕಟ್ ಮಾಡಕ್ ಬಂದ್ರ? ಅದನ್ ಬಿಟ್ಟು ತುಂಬಾ ದಿವಸ ಆಯ್ತು ಸರ್. ಏಯ್, ನಮ್ ಸಾಹೇಬ್ರ ಹತ್ರ ಮಾತಾಡಿ ಬನ್ನಿ. ಅಲ್ಲ ಸರ್, ಒಳಗೆ ಬಾರ. ಇಲ್ಲಿ ಏನಾಗ ಗಲಾಟೆ ಅಲ್ಲಿ ಸರ್? ಇವ್ರು ಕಳ್ರು ಸರ್ ಇವರು. ಏ, ಹೋಗ್ಲಿ, ಬಿಟ್ ಕಳ್ಸಯ್ಯ. ಸರ್ ಆಗಲ್ಲ ಸರ್, ಒಳಗಡೆ ಹೋಗಿ ಮಾಡ್ಬಿಟ್ರೆ. ಮಹಾಜನಗಳೇ, ಇವತ್ತು ಸಂಗೀತಾರ ಅವರಿಗೆ ನಡೀತಾ ಇರೋ ಈ ಸನ್ಮಾನ ನಿಜವಾಗ್ಲೂ ಅವರ ತಂದೆ ತಾಯಿಗಳಿಗೆ ಸಲ್ಲಬೇಕಂತ. ಯಾಕಂದ್ರೆ ಸಂಗೀತಾರ ಅವರ ಗಾಯನವನ್ನು ಗುರುತಿಸಿ ಪ್ರಥಮವಾಗಿ ಪ್ರೋತ್ಸಾಹಿಸಿದವರು ಅವರ ತಂದೆ ತಾಯಿಗಳೇ. ಮಹಾಜನಗಳೇ, ಹೆಣ್ಣು ಮಕ್ಕಳು ಹುಟ್ಟಿದರೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂಗಾಡೋ ಈ ಕಾಲದಲ್ಲಿ ಚಿಕ್ಕಂದಿನಲ್ಲೇ ಸಂಗೀತಾರವರ ಗಾಯನ ಪ್ರತಿಭೆಯನ್ನು ಗುರುತಿಸಿ ಆಕೆಯನ್ನು ದೊಡ್ಡ ಗಾಯಕಿಯನ್ನಾಗಿ ಮಾಡಬೇಕು ಅಂತ ಶ್ರಮಿಸಿ ಈ ಮಠಕ್ಕೆ ತಂದಿದ್ದಾರೆ. ನಿಜವಾಗ್ಲೂ ಆಕೆಯನ್ನು ಹೆಚ್ಚು ತಂದೆ ತಾಯಿ ಎಷ್ಟು ಕುಣಿಯುವಂತರು ಅನ್ನೋದು ನಮಗೆಲ್ಲ ಅರ್ಥವಾಗ್ತಾ ಇದೆ. ತಂದೆ ತಾಯಿಗಳ ತ್ಯಾಗ, ಕುಟುಂಬ ಸದಸ್ಯರ ಪ್ರೋತ್ಸಾಹವೇ ಸಂಗೀತಾರ ಸಾಧನೆಗೆ ಪೂರ್ತಿ ಮತ್ತು ಶಕ್ತಿ. ಇಂಥ ಗಾನ ಸರಸ್ವತಿಯನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟ ಅವರ ತಂದೆ ತಾಯಿಗಳಿಗೆ ಮತ್ತು ಕುಟುಂಬ ಸದಸ್ಯರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಈ ಎರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಈಗ ನೀವೆಲ್ಲ ಎದುರು ನೋಡ್ತಾ ಇರೋ ಕುಮಾರಿ ಸಂಗೀತರವರು ಒಂದೆರಡು ಮಾತನಾಡುತ್ತಾರೆ. ನಂತರ ನಮ್ಮ ಸಂಘದ ವತಿಯಿಂದ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಲಾಗುತ್ತದೆ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಹಿರಿಯರು ಹೇಳಿದ್ರು ನನ್ನ ಹಿಂದಿನ ಜೀವನ ಹೂವಿನ ಹಾಸಿಗೆಯಾಗಿತ್ತು, ಎಲ್ಲೂ ಕಷ್ಟನೇ ಅನುಭವಿಸ್ಲಿಲ್ಲ ಅಂತ. ಆದ್ರೆ ನಿಮ್ ಎಲ್ರ ಮುಂದೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದು ಕಾಲದಲ್ಲಿ ನನ್ನ ಕಣ್ಣೀರು ನನ್ನ ಕಷ್ಟ ಬಿಟ್ರೆ ಬೇರೇನನ್ನು ನೋಡ್ಲಿಲ್ಲ. ಬಾವಿಲಿ ಹುಟ್ಟೋ ಕಪ್ಪೆಗೆ ಬಾವಿ ಬಿಟ್ರೆ ಬೇರೆ ಏನು ಗೊತ್ತಿರಲ್ಲ ಅಂತಾರೆ, ಹಾಗೇನೆ ನಂಗೂ ಪ್ರಪಂಚ ಏನು ಅಂತ ಗೊತ್ತಿರಲಿಲ್ಲ. ನನಗೆ ಅಂತ ಯಾವ ಆಸೆ ಆಕಾಂಕ್ಷೆಗಳು ಇರಲಿಲ್ಲ. ಆಕಾಶದಲ್ಲಿ ಹಾರೋ ಗಳಿಪಟ ಅಂದವಾಗೇ ಕಾಣುತ್ತೆ, ಆದರೆ ಅದು ಪೇಲ್ ಹಾರೋಕ್ಕೆ ಸಹಾಯ ಮಾಡಿದ್ದಾರ ಯಾರಿಗೂ ಕಾಣಲ್ಲ. ಇವತ್ತು ಈ ಗಾಯಕಿ ಸಂಗೀತಾಳ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತಿದೆ. ನಾನು ಈ ಸ್ಥಾನಕ್ಕೆ ಬರೋಕ್ಕೆ ಸಹಾಯ ಮಾಡಿದ ವ್ಯಕ್ತಿ ನನಗೆ ಮಾತ್ರ ಗೊತ್ತಿದ್ದಾರೆ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನನ್ನ ಯಶಸ್ಸಿಗೆ ನಮ್ಮ ತಂದೆ ತಾಯಿಯಾಗಲಿ ನಮ್ಮ ಮನೆಯವರಾಗಲಿ ಕಾರಣ ಅಲ್ಲ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಚಪ್ಪಾಳೆ ಹೊಡೆದು ಹೊಗಳೋರನ್ನ ಮರೆತರು ಕೈ ಹಿಡಿದು ಮೇಲೆ ಕೆತ್ತದವ್ರನ್ನ ಯಾವತ್ತೂ ಮರಿಬಾರ್ದು ಅಲ್ಲ. ನಾನು ಹಾಡ್ತೀನೋ ಇಲ್ವೋ ಅಂತ ನನಗೆ ನಂಬಿಕೆ ಇಲ್ಲದೆ ಇದ್ದಾಗ ನನ್ನ ಪ್ರತಿಭೆನ ಗುರುತಿಸಿ ನನಗೋಸ್ಕರ ರಾತ್ರಿ ಹಗಲು ಕಷ್ಟಪಟ್ಟು ನನಗೆ ಸ್ಥಾನ ಕೊಡಿಸಿ ತಾವು ಮಾತ್ರ ಎಲ್ಲೋ ಜನಗಳ ಮಧ್ಯೆ ಇರೋ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗ್ಬೇಕಲ್ಲ.
ಒಂದ್ ಕಾಲದಲ್ಲಿ ಕಳ್ರಾಗ ಪರಿಚಯ ಆದ ಅವರನ್ನ ವಾಲ್ಮೀಕಿಯಾಗಿ ನೋಡ್ಬೇಕು ಅನ್ಕೊಂಡೆ. ಆದ್ರೆ ಅವರು ನನ್ನಂತ ಕಲ್ಲಿಗೆ ಅಹಲ್ಯ ರೂಪ ಕೊಟ್ಟು ಶ್ರೀರಾಮಚಂದ್ರ ಆದ್ರು. ಅವ್ರು ಯಾರು ಗೊತ್ತಾ? ಅವರೇ ಮಿಸ್ಟರ್ ರವಿ. ಆಕಾಶದಲ್ಲಿದ್ದ ಗಂಗೆನ ಭೂಮಿಗೆ ತರಿಸಿದ್ದು ಆ ಭಗೀರಥ, ಆದ್ರೆ ನೆಲದ ಮೇಲಿದ್ದ ನನ್ನ ಆಕಾಶದ ಎತ್ತರಕ್ಕೆ ಬೆಳೆಸಿದ್ದು ಆ ರವಿ. ನನಗೋಸ್ಕರ ನೀವು ಹೊಡಿತಾರೋ ಚಪ್ಪಾಳೆ ಅವ್ರಿಗೆ ಸಲ್ಬೇಕು. ನನಗೆ ಹಾಕೋ ಎಲ್ಲ ಹಾರಗಳು ಅವ್ರ ಪಾದಕ್ಕೆ ಸೇರ್ಬೇಕು. ನನಗಿವತ್ತಿಲ್ಲಿ ನಡೀತಾರೋ ಸನ್ಮಾನ ಅವ್ರು ಕೊಟ್ಟ ಭಿಕ್ಷೆ. ರವಿ, ಈ ಅವಾರ್ಡ್ನ ನಿಮ್ ಕೈಯಿಂದಾನೆ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅವ್ರು ಇಲ್ಲಿದ್ದಾರೆ. ಮುಂದೆ ಬರಕ್ ನಾಚ್ಕೊಂಡು ಇಲ್ಲೇ ಎಲ್ಲೋ ಜನಗಳ ಮಧ್ಯನೇ ಇದ್ದಾರೆ. ರವಿ, ನೀವು ಇಲ್ಲೇ ಎಲ್ಲೋ ಇದ್ದೀರಾ? ನಾನು ನಿಮ್ಮನ್ನು ನೋಡಿದ್ದೀನಿ. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್. ರವಿ, ರವಿ, ನಾನು ನಿಮ್ಮನ್ನು ನೋಡಿದ್ದೀನಿ, ದಯವಿಟ್ಟು ಬನ್ನಿ ಪ್ಲೀಸ್. ರವಿ, ನಿಮ್ಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ದೀನಿ. ನಾಳೆನೇ ನನ್ನ ಮದುವೆ. ಮದುವೆ ಅಂದ್ರೆ ಜೀವನನ ಸಂಗಾತಿ ಜೊತೆ ಹಂಚ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೊಂಡು ನಡೆಯೋದು. ಅದಕ್ಕೆ ನಿಮ್ ಎಲ್ಲರ ಆಶೀರ್ವಾದನೂ ಬೇಕು. ನನ್ನ ಜೀವನ ರೂಪಿಸಿದ ರವಿ ಜೊತೆ ನನ್ನ ಜೀವನ ಹಂಚ್ಕೊಳ್ಳೋಣ ಅಂತಿದ್ದೀನಿ. ಏನ್ ಹೇಳ್ತಾ ಇದೀಯ ನೀನು? ಹೌದಪ್ಪ, ನಾನು ಇಷ್ಟನೂ ಇಲ್ವೋ ಅಂತ ಹೇಳೋಕೆ 3 ತಿಂಗಳು ಟೈಮ್ ತಗೊಂಡ್ರಲ್ಲ ಅವ್ರಿಗಿಂತ. ನಾನು ಕೇಳ್ದೇನೆ ನಾನು ಇಷ್ಟಪಟ್ಟಿದ್ನೆಲ್ಲ ಕೊಟ್ರಲ್ಲ, ಅವ್ರು ತಾನೇ ದೊಡ್ಡವರು. ಹಾಗಲ್ಲಮ್ಮ, ಮದುವೆಗೆ ಇನ್ನು 2 ದಿವಸ ಇದೆ. ಅಪ್ಪ, ಮದುವೆ ಅಂದ್ರೆ ನನ್ನ ಇಷ್ಟಪಟ್ಟವನ ಜೊತೆ ಬಾಳೋದಲ್ಲ, ಕಷ್ಟ ಸುಖ ಹಂಚ್ಕೊಂಡು ನಡೆಯೋ ಮನ್ಸಿರೋನ್ ಜೊತೆ ಬಾಳೋದು. ಪರ್ಫೆಕ್ಟ್ ಡಿಸಿಷನ್ ಸಂಗೀತ. ಅಲ್ಲಪ್ಪ ಅಜಯ್. ಇಲ್ಲ ಬಾವ, ಸಂಗೀತ ತಗೊಂಡ್ರೆ ನಿರ್ಧಾರ ಸರಿಯಾಗೇ ಇದೆ. ನಾನು ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಆದರೆ ರವಿ ಅವಳ ಮನಸ್ಸನ್ನೇ ಗೆದ್ದಿದ್ದಾನೆ. ಗುಡ್ ಲಕ್. I like it.